ಓಕೆ ಅಣ್ಣ ಶಿರಾನಗರದ ಎಲ್ಲ ಶ್ರೀ ಟಿವಿಯ ವೀಕ್ಷಕರಿಗೆ ನರಕ ಚತುರ್ದಶಿ ದೀಪಾವಳಿ ಮತ್ತು ಲಕ್ಷ್ಮಿ ಆಹ್ವಾನೆಯ ಈ ಹಬ್ಬದಂದು ಬಲಿಪಾಡ್ಯಮಿ ಹಬ್ಬದಂದು ತಮಗೆಲ್ಲರಿಗೂ ಸುಖ ಶಾಂತಿ ತರಲಿ ಎಂದು ಶುಭಾಶಯಗಳನ್ನು ಹೇಳ್ತಾರೆ ಭಾರತೀಯ ಪರಂಪರೆಯಲ್ಲಿ ನಾವು ಅನೇಕ ಕ್ಯಾಲೆಂಡರ್ಗಳನ್ನು ಕಾಣ್ತೀವಿ ಅದರಲ್ಲಿ ವಿಶೇಷವಾಗಿ ಒಂದು ವಿಕ್ರಮಶಕ ಇನ್ನೊಂದು ಶಾಲಿವಾಹನ ಶಕ ಅದರ ಜೊತೆಯಲ್ಲಿ ನಮ್ಮ ಮಹಾಭಾರತದ ಪರಿಕಲ್ಪನೆಗಳು ಹಾಗೆಯೇ ರಾಮಾಯಣದ ಪರಿಕಲ್ಪನೆಗಳು ನಮ್ಮ ಜನರ ಸಾಂಸ್ಕೃತಿಕ ಬದುಕು ಮತ್ತು ಆಧ್ಯಾತ್ಮಿಕ ಬದುಕಿನ ಬಗ್ಗೆ ಬಹಳಷ್ಟು ಪರಿಣಾಮವನ್ನು ಉಂಟು ಮಾಡಿದೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹಬ್ಬ ಹರಿದಿನಗಳು ಜಾತ್ರೆಗಳು ಉತ್ಸವಗಳನ್ನು ನಾವು ಆಚರಣೆ ಮಾಡ್ತೀವಿ ಈ ಜಯಂತಿ ಉತ್ಸವಗಳನ್ನು ಆಚರಣೆ ಮಾಡತಕ್ಕಂತ ಹಿನ್ನೆಲೆಯಲ್ಲಿ ಅದರದೇ ಆಗಿರತಕ್ಕಂತ ಒಂದು ಪಾರಂಪರಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮೌಲ್ಯಗಳ ಪರಂಪರೆಯನ್ನು ನಾವು ಕಾಣ್ತೀವಿ ಹಾಗೆಯೇ ನಾವು ದಶಹರಾ ಹಬ್ಬದ ನಂತರವಾಗಿ ನಾವು ಆಚರಣೆ ಮಾಡತಕ್ಕಂಥದ್ದು ದೀಪಾವಳಿ ಹಬ್ಬ ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುವ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಒಂದು ದೀಪಾವಳಿಗೆ ಮೊದಲು ನಾವು ನರಕ ಚತುರ್ದಶಿಯನ್ನು ಆಚರಣೆ ಮಾಡ್ತೀವಿ ಅಂದರೆ 16108 ಗೋಪಿಕಾ ಸ್ತ್ರೀಯರನ್ನು ನರಕಾಸುರ ಅಂತಕ್ಕಂಥ ರಾಕ್ಷಸ ಅವರ ಪತಿಯರನ್ನೆಲ್ಲರನ್ನೂ ನಾಶ ಮಾಡಿ ಕ್ಷತ್ರಿಯರ ಯಾದವ ಕುಲದ ನಾಶ ಮಾಡಿ ಅವರನ್ನು ಜೈಲಿನಲ್ಲಿ ಇಟ್ಟಿರ್ತಾನೆ ನಾವು ಈ ಕೃಷ್ಣಾವತಾರದಲ್ಲಿ ನಾವು ಕಾಣ್ತೀವಿ ಇವರೆಲ್ಲರನ್ನೂ ಸಹಿತವಾಗಿ ಕೃಷ್ಣ ಬಿಡುಗಡೆಯನ್ನು ಮಾಡಿ ನರಕಾಸುರನನ್ನು ವಧೆ ಮಾಡ್ತಾನೆ ವಧೆ ಮಾಡುವ ಸಂದರ್ಭದಲ್ಲಿ ನರಕಾಸುರ ಒಂದು ಮಾತು ಕೇಳ್ತಾನೆ ಏನಂತ ಹೇಳಿದ್ರೆ ನನ್ನನ್ನೇನೋ ವಧೆ ಮಾಡ್ತೀಯಾ ಆದರೆ ನಾನು ಇಷ್ಟೆಲ್ಲ ಮಾಡಿದ್ದೀನಿ ನನಗೇನಾದರೂ ಈ ಜಗತ್ತಿನಲ್ಲಿ ಜನರು ನೆನಪು ಮಾಡಿಕೊಳ್ತಕ್ಕಂಥ ಒಂದು ಪದ್ಧತಿಯನ್ನು ರೀತಿಯನ್ನು ರೂಢಿಯನ್ನು ನನಗಾಗಿ ಕೊಡು ಅಂತ ಹೇಳ್ತಾನೆ ದೀಪಾವಳಿಯ ಮುನ್ನಾದ ದಿನ ಈ ಸಂದರ್ಭ ಬಂದಿರೋದ್ರಿಂದನೇ ನರಕ ಚತುರ್ದಶಿ ಅಂತೇಳಿ ಆಚರಣೆಯನ್ನು ಈ ಪರಂಪರೆಯನ್ನು ಇಟ್ಕೊಳ್ತಾರೆ ಜನರು ನಿನ್ನ ನೆನಪು ಮಾಡಿಕೊಳ್ತಾರೆ ಅನ್ನೋದನ್ನು ಹೇಳ್ತಾರೆ ಹಾಗೆಯೇ ದೀಪಾವಳಿಯನ್ನು ನಾವು ರಾಮಾಯಣದ ಪರಂಪರೆಯಲ್ಲಿ ಕಾಣ್ತೀವಿ ರಾವಣನನ್ನು ಸಂಹಾರ ಮಾಡಿದಂತಹ ರಾಮ ಅವನು 14 ವರ್ಷಗಳ ಕಾಲ ವನವಾಸದ ನಂತರ ಲಂಕೆಯಲ್ಲಿ ರಾವಣನನ್ನು ನಾಶ ಮಾಡಿ ಅಲ್ಲಿ ಸೀತೆಯನ್ನು ಜೈಲಿನಿಂದ ಅಂದರೆ ಅಶೋಕವನ ಅಥವಾ ಶೋಕವಾಟಿಕೆ ಅಶೋಕವನಕ್ಕಿಂತ ಶೋಕವಾಟಿಕೆ ಅಂತಲೇ ನಾವು ಕರಿಬೋದು ಆ ಅಶೋಕವನದಿಂದ ಬಿಡುಗಡೆಯನ್ನು ಪಡೆದು ನಗರಕ್ಕೆ ಮರಳಿದಂತಹ ದಿನ ಅವತ್ತು ಇಡೀ ನಗರದ ಜನತೆ ಅಯೋಧ್ಯೆಯ ಜನತೆ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಎಲ್ಲ ದೀಪಮಾಲೆಯ ಮೂಲಕ ಅವರನ್ನು ಸ್ವಾಗತ ಮಾಡ್ತಾರೆ ಹಾಗಾಗಿ ಇದು ರಾಮಾಯಣದ ಪರಂಪರೆಯನ್ನು ನಾವಿಲ್ಲಿ ಕಾಣ್ತೀವಿ ಹಾಗೆಯೇ ಇದರ ನಂತರವಾಗಿ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡ್ತೀವಿ ಇದರ ಉದ್ದೇಶ ಏನಂತ ಹೇಳಿದ್ರೆ ಬಹುಶಃ ನಾವು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಎನ್ನುವ ವಾಕ್ಯವನ್ನು ಕಾಣ್ತೀವಿ ಅದರ ಜೊತೆಯಲ್ಲಿ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಅಂತೇಳಿ ಕರಿತೀವಿ ಚಕ್ಷುರುನ್ಮೀಲಿತಂ ಏನ ಅಂತೇಳಿ ಶ್ಲೋಕ ಬರ್ತದೆ ಅಂದರೆ ನಾವು ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗ್ತಕ್ಕಂಥದ್ದು ಅಂತೇಳಿ ಕರೆಯಲಾಗ್ತದೆ ಅಂದರೆ ಪರಮಾತ್ಮ ನಿರಾಕಾರ ಅವರು ಈ ಜಗತ್ತಿನಲ್ಲಿ ದಿವ್ಯ ಅಲೌಕಿಕ ಅವತರಣೆಯನ್ನು ಮಾಡಿ ನಮ್ಮೆಲ್ಲರಿಗೆ ಅಂದರೆ ನಾವು ಆತ್ಮಜ್ಯೋತಿಗಳು ಹೊಂದಿ ಹೋಗಿದ್ವಿ ಮತ್ತೆ ಆತ್ಮಜ್ಯೋತಿಗಳನ್ನು ಬೆಳಗಿಸ್ತಕ್ಕಂಥ ಜ್ಞಾನದ ಬೆಳಕನ್ನು ನಮಗೆ ನೀಡಿದ ಕುರುಹಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ದೀಪಾವಳಿಯನ್ನು ಆಚರಣೆಯನ್ನು ಮಾಡ್ತೀವಿ ಅಂದರೆ ಪರಮಾತ್ಮ ಈ ಸೃಷ್ಟಿಯಲ್ಲಿ ಬಂದು ಯಾವ ಜ್ಞಾನದ ಬೆಳಕನ್ನು ನೀಡ್ತಾರೆ ಆಗ ಅಜ್ಞಾನದ ಅಂಧಕಾರ ದೂರ ಆಗ್ತದೆ ಮತ್ತೆ ಈ ಜಗತ್ತು ಪರಿವರ್ತನೆಯಾಗಿ ಇದೇ ಜಗತ್ತಿನಲ್ಲಿ ಸ್ವರ್ಗ ಹೆವನ್ ಪ್ಯಾರಡೈಸ್ ಬಹಿಸ್ತಾಯನ್ ಸ್ಥಾಪನೆ ಆಗ್ತದೆ ಅದರ ಕುರು ಹಾಗೆ ನಾವು ಲಕ್ಷ್ಮೀ ಪೂಜೆಯನ್ನು ಆಚರಣೆಯನ್ನು ಮಾಡ್ತೀವಿ ಇದರ ನಂತರವಾಗಿ ಬಲಿಪಾಡ್ಯಮವನ್ನು ಆಚರಣೆ ಮಾಡ್ತೀವಿ ಈ ಬಲಿಪಾಡ್ಯಮಿಯ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಯಾವಾಗ ಬಲಿ ತಾನು ಅಹಂಕಾರದಿಂದ ಮೆರಿತಾ ಇರ್ತಾನೆ ತನ್ನಂಥ ದಾನವಂತ ಬೇರೆ ಯಾರೂ ಇಲ್ಲ ಅಂತೇಳಿ ಹಾಗಾಗಿ ಅವನು ವಾಮನಾವತಾರದಲ್ಲಿ ಬಂದು 3 ಅಡಿ ಜಾಗವನ್ನು ಕೇಳಿದಾಗ 3 ಅಡಿಯನ್ನು ಕೊಡ್ತಾನೆ ಒಂದು ಇಡೀ ಭೂಮಿಯನ್ನು ಒಂದು ಅಡಿಯನ್ನಾಗಿ ಅಥವಾ ಆಕಾಶವನ್ನು ಒಂದು ಪಾದವನ್ನು ಇಟ್ಟು ಇನ್ನು 3ನೇ ಪಾದ ಎಲ್ಲಿಡಬೇಕು ಅಂತ ಹೇಳಿದಾಗ ನನ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ ಆದರೆ ನನ್ನ ಒಂದು ಏನು ದಾನದ ವಿಶೇಷತೆ ಇರ್ತದೆ ಅದು ಜಗತ್ತಿನಲ್ಲಿ ಉಳಿಬೇಕಲ್ಲ ಅಂತ ಹೇಳಿದಾಗ ಇಲ್ಲ ನಿನ್ನ ಹೆಸರಿನಲ್ಲಿಯೂ ಬಲಿಪಾಡ್ಯಮೆಯನ್ನು ಜನ ಆಚರಣೆ ಮಾಡ್ತಾರೆ ಅಂತೇಳಿ ಇವತ್ತು ನಾವು ಅದರ ಕುರು ಹಾಗೆ ಬಲಿಪಾಡ್ಯಮಿ ಎಂದು ಆಚರಣೆಯನ್ನು ಮಾಡ್ತೀವಿ ಇದರೆಲ್ಲದರ ಉದ್ದೇಶ ಬಲಿಪಾಡ್ಯಮಿ ನಾವು ಅಹಂಕಾರದಿಂದ ಮೆರಿಬಾರದು ಅಂತ ತೋರಿಸ್ತದೆ ದೀಪಾವಳಿ ನಾವು ಆತ್ಮಜ್ಯೋತಿಯನ್ನು ಅಂದರೆ ಆತ್ಮದ ಅಂತರಂಗದ ಶಕ್ತಿಗಳೇನಿದೆ ಶಾಂತಿ ಪ್ರೀತಿ ಆನಂದ ಮಮತೆ ಕರುಣೆ ಇವೆಲ್ಲ ಬೆಳಕೆ ಅವೆಲ್ಲ ಮೌಲ್ಯಗಳೇ ಅಂಥ ಆತ್ಮಜ್ಯೋತಿಯನ್ನು ನಾವೆಲ್ಲರೂ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾನೆ ಇವತ್ತು ನಾವು ಈ 4 ಒಂದು ಕಾನ್ಫ್ಲೂಯೆನ್ಸ್ ಅಂತ ಕರಿತೀವಿ ಅಂದರೆ 4 ಹಬ್ಬಗಳ ಸಂಯೋಗ ಅಂತೇಳಿ ಕರಿತೀವಿ
ಅಂತ ಹೇಳಿದ್ರೆ ಒಂದು ನರಕ ಚತುರ್ದಶಿ ಇನ್ನೊಂದು ದೀಪಾವಳಿ ಲಕ್ಷ್ಮೀ ಪೂಜೆ ಮತ್ತು ಬಲಿಪಾಡ್ಯ ಈ ಒಂದು ಸಂದರ್ಭದಲ್ಲಿ ನಮ್ಮ ಶ್ರೀ ಟಿವಿಯ ವಿನೋದಣ್ಣರು ಬಂದು ಇವತ್ತು ನಮ್ಮೆಲ್ಲರಿಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾನೆ ಶ್ರೀ ಟಿವಿಯ ಎಲ್ಲ ವೀಕ್ಷಕರಿಗೆ ದೀಪಾವಳಿಯ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಈ ಒಂದು ದೀಪಾವಳಿ